ಸುದ್ದಿಗೆ ಹೋಗೋಣ. ನಟ ಯಶ್ ವಿಚಾರವಾಗಿ ಆಗಾಗ ಸಾಕಷ್ಟು ಸುದ್ದಿ ಆಗ್ತಾನೆ ಇರುತ್ತೆ. ಯಶ್ ಅವರು ಆರಂಭದ ದಿನಗಳಲ್ಲಿ ಸಾಕಷ್ಟು ಸ್ಟ್ರಗಲನ್ನು ಅನುಭವಿಸಿದರು, ಎಲ್ಲರಿಗೂ ಗೊತ್ತೇ ಇದೆ. ಒಂದೊಂದು ಸಣ್ಣ ಸಿನಿಮಾದಲ್ಲೂ ಕೂಡ ರೋಲ್ ಬೇಕು ಅಂದರೆ ಕಷ್ಟವನ್ನು ಪಟ್ಟಿದ್ದಾರೆ. ಇವತ್ತು ಭಾರತದ ಸೂಪರ್ ಸ್ಟಾರ್ ಆಗಿ ಯಶ್ ಆಗಿದ್ದಾರೆ. ಇದೇ ವಿಚಾರವಾಗಿ ತಮಿಳು ಹಾಗೂ ತೆಲುಗಿನ ನಟ ಆಕಾಶ್ ಅನ್ನೋರು ಯಶ್ ಅವ್ರ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನು ಹಾಡಿದ್ದಾರೆ. ಯಶ್ ಈ ಹಿಂದೆ 2007ರಲ್ಲಿ ನನ್ನ ಜೊತೆ ಸಿನಿಮಾ ಮಾಡಬೇಕಾದ್ರೆ ಕಣ್ಣೀರು ಹಾಕಿದ್ರು ಅಂತ ನಟ ಆಕಾಶ್ ಹೇಳಿರ್ತಕ್ಕಂಥ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ. ಎಸ್, ತಮಿಳ್ ನಟ ಜೈ ಆಕಾಶ್ ಆಡಿರ್ತಕ್ಕಂಥ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದ್ದಾವೆ. ಏನಪ್ಪ ಅಂದರೆ, ಯಶ್ ತಮ್ಮ ಬಳಿ ಅವಕಾಶಕ್ಕಾಗಿ ಕಣ್ಣೀರು ಹಾಕಿದ್ರು, ಅವ್ರಿಗೆ ನಾನು ಹೊಟ್ಟೆ ತುಂಬ ಊಟ ಮಾಡಿಸಿ ನನ್ನ ಕರಲ್ಲೇ ಕರ್ಕೊಂಡೋಗಿ ಬಿಟ್ಟಿದ್ದೆ, ಸಮಾಧಾನ ಮಾಡಿದ್ದೆ ಅಂತ ಆಕಾಶ್ ಹೇಳಿದ್ದಾರೆ. ಈ ಒಂದು ವಿಡಿಯೋ ಈಗ ತುಂಬ ವೈರಲ್ ಆಗಿದೆ. ಯಶ್ ಅಭಿಮಾನಿಗಳು ಇದಕ್ಕೆ ಏನು ಹೇಳ್ತಾರೆ ಅಂತ ನೋಡ್ತಿರ್ಬೇಕು. ಬಟ್ ಯಶ್ ಅಭಿಮಾನಿಗಳು ಇದನ್ನು ನಂಬೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಆಕಾಶ್ ಅವರು ಏನು ವಿಡಿಯೋ ಇದೆ ವೈರಲ್ ಆಗಿರೋ ವಿಡಿಯೋ, ಈ ಕುರಿತಾಗಿ ಯಶ್ ಈವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬಟ್ ಅಸಲಿಯಾಗಿ ತಮಿಳುನಾಟ ಯಶ್ ಯಾವ ಕಾರಣಕ್ಕೆ ಸಹಾಯ ಕೇಳಿದ್ರು ಅನ್ನೋದು ಗೊತ್ತಾಗ್ತಿಲ್ಲ. ಇದು ಯಾವ ಸಂದರ್ಭದಲ್ಲಿ ಆಗಿದ್ದು ಅನ್ನೋದು ಕೂಡ ನಟ ಹೇಳ್ಕೊಂಡಿಲ್ಲ. ಆದರೆ ಇದೇ ಆಕಾಶ್ 2007ರಲ್ಲಿ ಕನ್ನಡ ಸಿನಿಮಾ ಜಂಬದ ಹುಡುಗಿ ಅನ್ನೋ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾದಲ್ಲಿ ಆಕಾಶ್ ಆ್ಯಕ್ಟ್ ಮಾಡಿದರು, ಯಶ್ ಕೂಡ ಆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಇಬ್ಬರು ಯಶ್ ಮತ್ತು ಆಕಾಶ್ ಆಕಾಶ್ ಬಳಿ ಯಶ್ ಹೇಳ್ಕೊಂಡಿದ್ದರಂತೆ, ನನಗೆ ಸರಿಯಾಗಿ ಗೌರವ ಸಿಗ್ತಾ ಇಲ್ಲ, ಕಿರುತೆರೆಯಿಂದ ಬಂದ ನಟ ನಾನು, ನನಗೆ ತುಂಬ ಬೇಜಾರಾಗುತ್ತೆ, ಯಾರು ಕೂಡ ಮರ್ಯಾದೆ ಕೊಡಲ್ಲ ಅಂತ ನೋವನ್ನು ತೋಡಿಕೊಂಡು ಯಶ್ ಕಣ್ಣೀರನ್ನು ಹಾಕಿದ್ರಂತೆ ಯಶ್ ಆಕಾಶ್ ಬಳಿ. ಆಕಾಶ್ ಈಗ ಆ ಒಂದು ವಿಚಾರವನ್ನು ಹೇಳಿದ್ದಾರೆ ಯಾವುದೋ ಒಂದು ಸಿನಿಮಾದ ಒಂದು ಸುದ್ದಿಗೋಷ್ಠಿಯಲ್ಲಿ. ಸದ್ಯಕ್ಕೆ ವೈರಲ್ ಆಗಿದೆ ತುಂಬ. ಸದ್ಯಕ್ಕೆ ಯಶ್ KGF ಸಿನಿಮಾ ಬಳಿಕ ಭಾರತದ ಸೂಪರ್ ಸ್ಟಾರ್ ಆಗಿ ಮೆರಿತಾ ಇದ್ದಾರೆ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ, ಅದನ್ನೆಲ್ಲ ಕೂಡ ಹೇಳಿದ್ದಾರೆ ಆಕಾಶ್. ಬಟ್ ಕಣ್ಣೀರು ಹಾಕಿದ್ರ ಇಲ್ವ ಅನ್ನೋದು ಕನ್ಫರ್ಮ್ ಆಗಬೇಕು. ಯಾಕಂದರೆ ಆಕಾಶ್ ಹಿಂದೆ ಕೂಡ ಸಾಕಷ್ಟು ಸಿನಿಮಾವನ್ನು ಮಾಡಿದ್ದಾರೆ, ತೆಲುಗು ತಮಿಳಲ್ಲಿ ಕನ್ನಡದಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಜಂಬದ ಹುಡುಗಿ ಕನ್ನಡದಲ್ಲಿ 2007ರಲ್ಲಿ ಬಂದಿತ್ತು, ಆ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದರು ಆಕಾಶ್. ಯಶ್ ಕೂಡ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು, ಮೈನ್ ರೋಲಲ್ಲಿ ಆಕಾಶ್ ಇದ್ದರು, ಸೇಮ್ ಸಪೋರ್ಟಿಂಗ್ ರೋಲಲ್ಲಿ ಕೂಡ ಯಶ್ ಇದ್ದರು. ಅದಾದಮೇಲೆ ಮೊಗ್ಗಿನ ಮನಸ್ಸು ಬಂತು ಯಶ್ದು, ಮೊಗ್ಗಿನ ಮನಸ್ಸಿಂದ ಯಶ್ ಅವರ ಸ್ಟಾರ್ಡಮ್ ಚೇಂಜ್ ಆಯಿತು. ಸೊ ಈಗ ಆಕಾಶ್ ಯಾಕೆ ಹೇಳಿದ್ರು ಆ ವಿಚಾರವನ್ನು ಗೊತ್ತಿಲ್ಲ. ನೋಡೋಣ, ಯಶ್ ಅಭಿಮಾನಿಗಳಿಂದ ಏನು ಬಿಡ್ರಿ ಸುಳ್ಳು ಹೇಳಿದ್ರೆ ಅಂದ್ಕೊಂಡಿದ್ದಾರೆ. ಬಟ್ ಇಬ್ಬರು ಜೊತೆಯಾಗಿ ಆ್ಯಕ್ಟ್ ಮಾಡಿದ್ರಿಂದ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ನೋಡೋಣ, ಯಶ್ ಅವರು ಏನಾದರೂ ಸ್ಪಷ್ಟನೆ ಕೊಡ್ತಾರಾ ಇದಕ್ಕೆ ಅಂತ ವೇಯ್ಟ್ ಮಾಡೋಣ. ಎಸ್